ಮೋಕ್ಷ ಆಗುತ್ತಂತೆ, ಆವಾಗ ಅವನಿಗೆ ಸುಖ ಸಿಗುತ್ತಂತೆ ಅಂತ. ಹೀಗೆ ಇಲ್ಲಿದ್ದವನಿಗೆ ಸುಖ ಇಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಿಲ್ಲ, ಅದರಿಂದ ನಮ್ಗೆ ಅದು ಬೇಕಾಗಿಲ್ಲ ಅಂತ ನಾವು ಬಿಡುವ ಪ್ರಸಂಗವೇ ಹೆಚ್ಚಿರುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ನೀನು ಸರಿಯಾಗಿ ಗಮನಿಸಿದರೆ ಭಗವಂತನ ನಂಬಿದವರಿಗೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಆದರೆ ಭಗವಂತನ ನಂಬಿದವರಿಗೆ ಈ ಕಷ್ಟವನ್ನು ಒಂದು ಚಾಲೆಂಜ್ ಆಗಿ ತಗೊಂಡಾಗ ಅದರಲ್ಲಿ ಒಂದು ಸುಖ ಇದೆ. ಆಗಲೂ ಒಂದು ಎದುರಿಸುವವನಿಗೆ ಒಂದು ಸುಖ ಇದೆ. ನಾವೇ ಎಷ್ಟೋ ಸರ್ತಿ ಆಗ ಏನೋ ಒಂದು ಕಷ್ಟಪಟ್ಟು ಎದುರಿಸಿರ್ತೇವೆ, ಗೆದ್ದುಬಿಡ್ತೇವೆ, ಬೈಕೊಂಡೇ ಎದುರಿಸಿರ್ತೇವೆ, ಗೆದ್ದುಬಿಡ್ತೇವೆ. ಅದೇ ಪ್ರಸಂಗವನ್ನು ಇನ್ನೊಬ್ಬರ ಹತ್ರ ಹೇಳುವಾಗ ನಾವು ಹೇಗೆ ಹೇಳ್ತೇವೆ, ಆಮೇಲೆ ಆವಾಗೊಂದು ಕಷ್ಟ ಬಂದಿತ್ತು, ಏನು ಎದುರಿಸಿ ಏನೇನು ಕಷ್ಟ ಬಂತು ಅದನ್ನು ಹೇಳಿ ಪುರುಸೋತಿಲ್ಲ, ಹೇಳಿ ಸುಧಾರಿಸ್ಲಿಕ್ಕಾಗಲ್ಲ. ಆದರೆ ಏನು ಬರಲಿ ಬಹಳ ಅಂದರೆ ಈಗ ನಾವು ಅದನ್ನು ಎಂಜಾಯ್ ಮಾಡ್ತಾ ಹೇಳ್ತಾ ಇದ್ದೇವೆ. ಹಾಗಾದರೆ ಕಷ್ಟ ಎಂಜಾಯ್ ಮಾಡಲಿಕ್ಕಿರುವ ಹಾಗೂ ಆಗುತ್ತೆ ಅಂದರೆ ನಮಗದು ಏನು ಅಂತ ಗೊತ್ತಿದ್ದು ಅದನ್ನು ಎದುರಿಸುವ ಹಾಗೆ ಬಂದ ಕಷ್ಟ. ಅಂದಾಗಿ ನಾವು ಎದುರುಗಡೆ ನೋಡುವವನಿಗೆ ನಂಬಿದವನಿಗೆ ಎಷ್ಟೋ ಕಷ್ಟ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವನು ಅದನ್ನು ಕಷ್ಟ ಅಂತ ಅಂದ್ಕೊಂಡೇ ಇಲ್ಲ. ಯಾಕೆಂದರೆ ಕಾಡಿನಲ್ಲಿ ಇರುವುದೇ ಇಷ್ಟಪಟ್ಟವರಿಗೆ ನಾವು ದೂರದಿಂದ ಅಂದ್ಕೊಂಡು ಪಾಪ ಕಾಡಲ್ಲಿದ್ದಾನೆ ಅಂತ ಭಾವಿಸ್ತಾ ಇರ್ತೇವೆ. ಆದರೆ ಅವನು ಕಾಡಲ್ಲಿರುವ ಪ್ರತಿಯೊಂದು ಮರ ಗಿಡ ಝರಿ ಎಲ್ಲವನ್ನು ಎಂಜಾಯ್ ಮಾಡ್ತಾ ಬದುಕ್ತಾ ಇದ್ದವನಿಗೆ, ಹೊರಗಿನಿಂದ ನೋಡುವವನಿಗೆ ಎಷ್ಟು ಕಷ್ಟ ನೋಡಿ. ಅದಕ್ಕೆ ಈ ದೇವರು ದಿಂಡ್ರು ಅಂತೆಲ್ಲ ಇಟ್ಕೊಂಡವರಿಗೆ ಇದೇ ಕಾಡು ಪಾಲಿನ ಪರಿಸ್ಥಿತಿ. ಪಾಂಡವರಾಗಲಿ ರಾಮನಾಗಲಿ ಎಷ್ಟು ಕಷ್ಟಪಟ್ಟರು ಅಂತ ರಾಮನ ಹತ್ರ ಕೇಳಿ, ಅವನು ಯಾವತ್ತೂ ಹೇಳಿಲ್ಲ ಕಷ್ಟ ಆಯಿತು ಅಂತ. ಪಾಂಡವರ ಹತ್ರ ಕೇಳಿ, ಅವ್ರು ಯಾವತ್ತೂ ಕಷ್ಟ ಆಯಿತು ಹೇಳಿಲ್ಲ. ನಾವು ಅಂದ್ಕೊಂಡದ್ದು ಕಾಡು ಅಂದರೆ ಕಷ್ಟ ಅಂತ ನಮ್ಮದೇ ಒಂದು ತಲೆಯಲ್ಲಿದೆ. ನಮಗೂ ಕೂಡ ಒಂದು 3-4 ದಿವಸಕ್ಕೆ ಹೋಗಿ ಬರೋದು ಅಂದರೆ ಇಷ್ಟವೇ ಆಗಿರುತ್ತೆ.